ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜೋತವರ್. ವಿಶೇಷವಾಗಿ ಇವತ್ತು ಈ ಪ್ರವಾಹದ್ದು, ಅದರಲ್ಲೂ ಈ ಘಟಪ್ರಭಾ ಮಲಪ್ರಭಾ ಜೊತೆಗಿಲ್ಲ ಮಾರ್ಕಂಡೆ ಹಿರಣ್ಯಕೇಶಿ ಇವೆಲ್ಲ ನದಿಗಳು ವಿಶೇಷವಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚು ತುಂಬೆ, ಬೇಸಿಗೆಯಲ್ಲಿ ನೀರಿಲ್ಲದಂಗಾಗಿ ನಾವೆಲ್ಲ ನೋಡ್ತಾ ಇದ್ವಿ, ಅದರ ತಾಪತ್ರ ಅನುಭವಿಸಿದ್ವಿ. ಆ ನೆಲೆಯಲ್ಲಿ ವಿಶೇಷ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡೋದು ಏನಪ್ಪ ಅಂದ್ರೆ, ಈ ಒಂದು ಘಟಪ್ರಭಾ ನದಿ ಯಾವ್ಯಾವ ತಾಲೂಕುಗಳಲ್ಲಿ ಹರಿದು ಹೋಗ್ತದಲ್ಲ ಅಲ್ಲೆಲ್ಲ ಇತ್ತೀಚಿನ ದಿನಗಳಲ್ಲಿ ಹವಳಿಗಳನ್ನು ಭಾಳ ಮಾಡ್ತಾ ಇದೆ, ಪ್ರವಾಹ ಭಾಳ ಬರ್ತಾ. ಇದಕ್ಕೆ ಕಾರಣ ಏನು? ಜೊತೆಗೆ ಈ ದಿಸೆಯಲ್ಲಿ ಏನಾದರೂ ಒಂದು ಏನಪ್ಪ ಸಂಶೋಧನಾತ್ಮಕವಾಗಿ ಅಥವಾ ಒಂದು ವೈಜ್ಞಾನಿಕವಾಗಿ ಚಿಂತನೆ ನಡೆಸಿ ಈ ಭಾಗದಲ್ಲಿ ಅನೇಕ ಕಡೆ ನೀರು ತನ್ನ ಹಾವಳಿ ಮಾಡಿದ್ರಿಂದ ಅನೇಕ ಕುಟುಂಬಗಳು ಬೀದಿ ಬಿದ್ದಿದ್ದು ಇದ್ದಾವ, ಮನೆಗಳನ್ನ ಕಳ್ಕೊಂಡಿದ್ದಾರೆ, ಪ್ರಾಣಿಗಳನ್ನ ಕಳ್ಕೊಂಡಿದ್ದಾರೆ, ಮನೆ ಮಠಗಳ ಜೊತೆಗೆ ಮಂದಿರಗಳಲ್ಲೂ ಸಹ ನೀರು ಹೋಗ್ಕವು ಜನ ನಿಧಾನಕ್ಕೆ ಪೆಟ್ಟು ದಿನದ ಸಾಕಷ್ಟು ಜನಕ್ಕೆ. ಈ ಎಲ್ಲ ನೆಲೆಯಲ್ಲೇ ಇವಳಿಗೊಂದು ಏನಾದರೂ ಶಾಶ್ವತ ಪರಿಹಾರ ಅಂತ, ಯಾಕಂದರೆ 2019 ಆಗಿರ್ಬೋದು, ಅದರಿಂದ 2008 ಆಗಿರ್ಬೋದು, ಅದಕ್ಕೆ ಪೂರ್ವದಲ್ಲಿ ಆಗಿರ್ಬೋದು ಅನೇಕ ಸಲ ಪ್ರವಾಹಗಳು ಬರ್ತಾ ಇರ್ತವೆ, ಅದರಲ್ಲೂ ನದಿ ದಂಡೆ ಜನಕ್ಕೆ ಇವುಗಳಿಂದ ಭಾಳ ತೊಂದರೆ ಆಗ್ತಾಯಿದೆ ಅನ್ನೋದು ಅಷ್ಟು ಸತ್ಯದ. ಅಲ್ಲಂತೆ ಕೃಷ್ಣಾ ನದಿದು ನೀವು ನೋಡ್ತಾ ಇದ್ದೀರಿ, ಚಿಕ್ಕೋಡಿ ಭಾಗದಲ್ಲೇ ಕೃಷ್ಣಾ ನದಿಯಿಂದ ದೂಧಗಂಗಾ ವೇದಗಂಗಾಗಳಿಂದ ಯಾವ್ಯಾವ ರೀತಿಯಾಗಲಿ ಹಾವಳಿ ಆಗ್ತಾಯಿದೆ ಅಂತೇಳಿ. ಈಗ ಬಂದು ನಾವು ನೋಡಬೇಕಾಗಿದ್ದು ಮೇನ್ ಕಾನ್ಸಂಟ್ರೇಟ್ ಮಾಡಿದ್ರಿಂದ ವಿಶೇಷವಾಗಿ ಘಟಪ್ರಭಾ ನದಿ, ಅದರ ಉಪನದಿಗಳಾದಂಥ ಮಾರ್ಕಂಡೆ ಮತ್ತು ಹಿರಣ್ಯಕೇಶಿ, ಇವುಗಳಿಂದಾಗಿ ಈ ಒಂದು ಎಲ್ಲೆಲ್ಲಿ ಹರಿದು ಹೋಗ್ತದೆ ಬಾಗಲಕೋಟೆವರೆಗೆ, ಯಾಕಂದರೆ ಬಾಗಲಕೋಟೆಗೆ ಹೋಗಿ ಕೃಷ್ಣಾ ಸೇರ್ತದೆ ಅಲ್ಲಿಂದ ಒಂದು ಎಲ್ಲಿ ಹೋಗ್ತದೆ ನಿಮಗೆ ಗೊತ್ತದೆ, ಹೇಳೋ ಅವಶ್ಯಕತೆಲ್ಲ. ಈಗ ನಮ್ಗೆ ಇಲ್ಲಿ ಬಂದ ತೊಂದರೆಗಳು ಇದನ್ನು ಈ ಮೇಲ್ ಮೇಲೆದು ಬರಲಿಕ್ಕತ್ತದೆ, ಇತ್ತೀಚೆಗೆ ಭಾಳ ಚರ್ಚಾಗಲಿಕ್ಕತ್ತದೇನೋ 2-3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ 2019 ಈಗ 2024 ಅಂದರೆ 6 ವರ್ಷ ಮತ್ತೊಮ್ಮೆ ಬಂದಿದ್ದು, ಅದಕ್ಕೆ ಪೂರ್ವದ 2008 ಯಾಕೆ ಇದೆ ಇತ್ತೀಚೆಗೆ ಹೆಚ್ಚಾಗಿರ್ಕತ್ತದೆ. ಮೊದಲು ಬರ್ತಿತ್ತು ಪ್ರವಾಹ, ಬಂದು ಹೋಗ್ತಾ ಇದ್ದು ಕೆಲವೊಂದು ಏರಿಯಾದಲ್ಲೇ, ಉದಾಹರಣೆಗೆ ಗೋಕಾಕ ತೆಗೆದುಕೊಳ್ಳೋಣ ನಾವು, ಗೋಕಾಕದಲ್ಲಿ ಒಂದಿಷ್ಟು ಏನಪ್ಪ ಹಳೆ ದನದ ಪೇಟೆ ಒಂದ್ಸಲ ಸುತ್ತಮುತ್ತ ಒಂದಿಷ್ಟು ಏರಿಯಾದಲ್ಲೇ ಬಂದು ಹೋಗ್ತಾ ಇತ್ತು, ಆದರೆ ಇತ್ತೀಚೆಗೆ ಅದನ್ನು ನೀರು ಒಳಗೆ ಬರ್ತಾ ಇದೆ ನೀರು. ಅಷ್ಟಾಗಿಯೂ 2019 ನಿಂತು ದೊಡ್ಡ ಹಾವಳಿ ಮಾಡಿ ಹೋಗಿಬಿಡ್ತು, ಅನೇಕರ ಮನೆಗಳು ಹೋದವು, ಜೀವಹಾನಿ ಆಯಿತು, ಎಲ್ಲನೂ ಆಯಿತು. ಅದು ಯಾಕಾಯಿತು, ಏನಾಯಿತು, ಇನ್ನೂ ಒಂದು ಅಭ್ಯಾಸ ಮಾಡ್ತಾನೆ ಇದ್ದೀವಿ, ಇನ್ನೂ ಆರೋಪ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬ ಮಾಡ್ತಾ ಇರ್ತಾರೆ, ಅದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಗೋಕಾಕ್ ಭಾಗದಾಗಿರ್ಬೋದು, ಮುಡಲ್ಗಿ ಭಾಗದಾಗಿರ್ಬೋದು, ಅದರ ಮುಂದಿನ ಭಾಗದ ಇಲ್ಲಿಯ ಶಾಸಕರು, ಇಲ್ಲಿಯ MPಗಳು ಇವರು ಸಹಿತ ಇದರ ಬಗ್ಗೆ ಒಂದಷ್ಟು ಅಭ್ಯಾಸ ಮಾಡಿಸಿದ್ರೆ ಒಳ್ಳೇದಿತ್ತು ಅನ್ನುವಂಥ, ನೀರಾವರಿ ತಜ್ಞರಿಂದ ಅಭ್ಯಾಸ ಮಾಡಿಸಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಒಂದು ಸಾಮಾನ್ಯವಾಗಿ ಕಂಡುಬರುತ್ತಿರುವ ದೃಷ್ಟಿ ಏನಪ್ಪ ಅಂತಂದರೆ, ಈ ಮನುಷ್ಯ ನಿರ್ಮಿತಿ ಕೆಲವೊಂದಿಷ್ಟು ಏನೋ ಡ್ಯಾಮ್ಗಳನ್ನ ಕಟ್ತೀವಿ ನಮಗೆ ಅನುಕೂಲ ಆಗಲಿ ಅಂತೇಳೆ, ಜನಕ್ಕೆ ಸದಾ ನೀರು ಸಿಗಲಿ ಅಂತೇಳೆ, ಒಳ್ಳೆ ವಿಚಾರ, ಮತ್ತದು ಮಾಡಲೇಬೇಕಾದಂಥದ್ದು. ಆದರೆ ಅವುಗಳನ್ನು ನಾವು ಈ ಡ್ಯಾಮ್ಗಳನ್ನ ಕಟ್ಟೋದಾಗಲಿ ಅದು ನಿರ್ವಹಣೆ ಮಾಡೋದಾಗಲಿ ಭಾಳ ಮಹತ್ವದ. ಡ್ಯಾಮ್ ಕಟ್ಟಿಬಿಟ್ರೆ ಮುಗೀತಲ್ಲ, ಮುಗಿದಿಲ್ಲ, ಅದಕ್ಕಿಂತ ಮುಂದೆ ಹೋಗ್ತಾ ಇರ್ತದೆ. ಏನಂದರೆ ಅದನ್ನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು, ಆದಷ್ಟು ಡ್ಯಾಮ್ಗಳಲ್ಲೇ ಉಸುಕಾಗಲಿ ಮಣ್ಣಾಗಲಿ ಶೇಖರ ಆಗದಂಗೆ ಅದು ಪ್ರತಿ ವರ್ಷವೂ ತೆಗಿತಾ ಇರಬೇಕಾಗ್ತದೆ. ಅಂದರೆ ಅತಿ ನೀರಲ್ಲಿ ಹೆಚ್ಚು ಸ್ಟೋರೇಜ್ ಆಗಿ ಎಕ್ಸಸ್ ನೀರು ಹರ ಮುಂದೆ ಹೋಗದಂಗೆ ಆಗ್ತದೆ. ಈ 2019 ಆಯ್ತು ರೀ, ಎಲ್ಲಿ ಕೆಲವೊಂದಿಷ್ಟು ನಾವು ಈ ನಮ್ಮ ಈ ಸಣ್ಣ ಚಿಕ್ಕ ಒಂದು ಡ್ಯಾಮ್ ಆದಂಥ ಧೂಪದಾಳದ್ದು ಅದನ್ನು ನಾವು ಮ್ಯಾನ್ಯಲ್ ಹಂಗೆ ತೆಗಿತಾ ಇರ್ತಾವೆ, ಇಲ್ಲಂತಲ್ಲ ಇದ್ದರೂ ಸಹಿತ ಒಂದು 10-15 ಫೂಟ್ ಅದಷ್ಟು ಇವತ್ತು ಸಹಿತ ಅಲ್ಲಿ ಕೆಳಗೆ ಮುಚ್ಚಿಕೊಂಡದ, ಅದು ಎಕ್ಸಸ್ ನೀರಾಗಿ ಮ್ಯಾಲೆ ಹರಿದು ಹೋಗ್ತದೆ ಅಂತ ಒಂದು ಮಾತು ಕಿಡೆ ಬರ್ತಾ ಇದ್ದು ತಂದಿರು ಅಂತ ಹೇಳ್ತಾರೆ ಆ ವಿಷಯದಲ್ಲ. ಅದೇ ರೀತಿ ಹಿಡ್ಕಲ್ ಡ್ಯಾಮ್ ಅದು 72 ತಯಾರಾಗಿದೆ, ಅದು ಅದು ಸಹಿತ ಈಗ ಹೆಚ್ಚು ಒಂದು 20 ಫೂಟು ಏನು ಹೆಚ್ಚು ಅಲ್ಲೇ ಬಂದು ರ್ಯಾವಿ ಮಣ್ಣ ಜೊತೆ ಉಸುಕ ಬಂದು ಸೇರ್ಕೊಳ್ಳಿಕ್ಕತ್ತದೆ. ಹೀಗಾಗಿ ನೀರಲ್ಲಿ ಸ್ಟೋರೇಜ್ ಅದು ಕಡಿಮೆಗೆ ಮಳೆ ಜೋರಾಯಿತಪ್ಪ ಅಂದರೆ ಹೆಚ್ಚು ನೀರು ಹರಿದು ಹೋಗುವಂಥದ್ದು, ಆ ಕೆಪಾಸಿಟಿ ನೀರು ಹೋಗೋದ್ರಿಂದಾಗಿ ಆ ಮುಂದಿನ ಊರುಗಳಿಗೆ ಅದರಲ್ಲೂ ನದಿಯ ದಂಡೆಯ ಮೇಲೆ ಮನೆಗಳನ್ನ ಕಟ್ಕೊಂಡು ವಾಸ ಆಗಿ ಅದು ತಮ್ಮ ಹೊಲ ಗದ್ದೆಗಳನ್ನ ಮಾಡೋರಿಗಾಗಲಿ ಇವರೆಲ್ಲ ತೊಂದರೆ ಆಗೋದು ನಾವು ನೋಡ್ತಾ ಇದ್ವಿ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲೇ ನೀರಾವರಿ ತಜ್ಞರು ಸಹಿತ ಕೆಲವೊಮ್ಮೆ ಅಂತ ಹೇಳ್ತಾ ಇರ್ತಾರೆ ಅಂತ ಇರ್ತಾರೆ, ಇಲ್ಲ ಇನ್ನೊಂದು ಸ್ವಲ್ಪ ಇವು ಇಲ್ಲೇ ಒಂದಿಷ್ಟು ನಾವು ಕಾರ್ಯಗಳನ್ನು ಕೈಗೊಳ್ಬೇಕಾಗಿದೆ, ಪೂರ್ವ ಒಂದು ನಿರ್ಮಿತವಾಗಿ ಈ ಒಂದು ಏನಪ್ಪ ಅಂತಂದರೆ ಈ ಮೇಲ್ಮೇಲೆ ಬರ್ತಿರುವಂಥ ಹಾವಳಿಗಳನ್ನು ತಡೆಯೋದಕ್ಕಾಗಿ ಒಂದು ಡಿಸ್ಕಷನ್ಸ್, ಅದರಲ್ಲೂ ಮುಖ್ಯವಾಗಿ ಒಂದು ಮನುಷ್ಯ ಮಾಡಿದ್ದು ತಪ್ಪುಗಳಿರ್ಬೋದು, ನಿಸರ್ಗನು ಏರಾಪೇರೆ ಆಗ್ತಾ ಇರ್ತದೆ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಒಮ್ಮೆ ಮಳೆನೇ ಬರೋದಿಲ್ಲ 4 ವರ್ಷಗಳಲ್ಲೇ,
ಬರ ಬದ್ದು ಹೋಗ್ಬಿಡ್ತದೆ, ಇನ್ನು ಕೆಲವು ದಿವಸ ಅತಿ ಮಳೆ ಬಂದ್ಬಿಡ್ತದೆ. ಈ ದೇಶದ ಒಂದು ದೊಡ್ಡ ದುರಂತ ಏನಪ್ಪ ಅಂತಂದ್ರೆ ಅತಿ ಮಳೆ, ಅತಿ ಮಳೆಯಿಂದಲೂ ಜನ ಸಾಯ್ತಾ ಇರ್ತಾರೆ, ಮತ್ತು ಅತಿ ಮಳೆ ಬರದಿದ್ದರೂ ಜನ ಸಾಯ್ತಾ ಇರ್ತಾರೆ, ಬರದಿಂದನೂ ಮತ್ತು ನೆರೆ ಹಾವಳಿಯಿಂದನೂ. ಇವುಗಳಿಗೆ ಒಂದು ಶಾಶ್ವತ ಪರಿಹಾರ ನೋಡ್ಕೊಂಡು ಹುಡ್ಕೋಬೇಕಾಯ್ತಲ್ಲ ಇಲ್ಲಿವರೆಗೆ ಯಾಕೆ ಆಗ್ತಾ ಇಲ್ಲ ಅಂತ. ಯಾಕಂತಂದ್ರೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಒಂದನೇದಾಗಿ ಒಂದು ನಮ್ಮ ನಮ್ಮನ್ನು ಆಳುತ್ತಿರುವಂಥ ಸರ್ಕಾರಗಳು ಅಥವಾ ನಮ್ಮ ಶಾಸಕರು ಅಥವಾ ನಮ್ಮ ಎಂ ಪಿಗಳು ಇವರಿದ್ದಂಥವರು ಈ ಜನರ ಸಮಸ್ಯೆಗಳೇನಪ್ಪ ಮೂಲಭೂತವಾಗಿ ಈಗಂತ ಗೊತ್ತದ ನಿರುದ್ಯೋಗ ಸಮಸ್ಯೆ ಅದ ದೇಶ ತುಂಬ, ಎಲ್ಲರೂ ಉದ್ಯೋಗ ಕೊಡಿಸುವಂಥದ್ದು ಅನಿವಾರ್ಯದ, ಕೊಡಿಸಲೇಬೇಕಂತ ಸರ್ಕಾರದ ಕರ್ತವ್ಯ ಆಗ್ಯದ. ಅದು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳನ್ನು ಹೊಸ ಹಾವಳಿ ಶುರುವಾಗಿದೆ. ಯಾಕೆಂದರೆ ಉದ್ಯೋಗ ಕೊಡಲಿಕ್ಕೆ ಆಗುವುದಿಲ್ಲಪ್ಪ, ಸುಮ್ಮನೆ 5 ಕಿಲೋ 10 ಕಿಲೋ ಅಕ್ಕಿ ಕೊಟ್ಟು ಒಂದಿಷ್ಟು ಏನೋ ಕೊಟ್ಟು ಸಮಾರ ಮಾಡಿಬಿಟ್ರೆ ಮುಗಿದೋಗ್ಬಿಡ್ತದೆ ಅಂತ ಒಂದು ಸಾಮಾನ್ಯವಾಗಿ ಸರ್ಕಾರಗಳು ಅಭಿಪ್ರಾಯ ಆಗಲಿಕ್ಕೆ ಇತ್ತೀಚೆಗೆ. ಯಾವಾಗ ಕೇಜ್ರಿವಾಲ್ ಗ್ಯಾರಂಟಿಗಳನ್ನು ಶುರು ಮಾಡಿದರೋ ಅದ್ರಲ್ಲಿ ಕಾಂಗ್ರೆಸ್ಗೆ ಇವತ್ತು ಬಂದಿದೆ, ನಿಧಾನಕ್ಕೆ ಬಿ ಜೆ ಪಿ ನಾವು ಗ್ಯಾರಂಟಿ ಕೊಡ್ತೀವಿ ಶುರು ಮಾಡಿದ್ದಾರೆ. ಆದರೆ ಇವೆಲ್ಲ ಶಾಶ್ವತ ಪರಿಹಾರ ಅಲ್ಲ, ಇದು ತಾತ್ಕಾಲಿಕ ಅಷ್ಟ. ಹಂಗೆ ಈ ನೆರೆ ಹಾವಳಿ ಸಹಿತ ತಾತ್ಕಾಲಿಕ, ಹೊಳೆ ಬರ್ತದೆ ಆ ಸಂದರ್ಭದಲ್ಲಿ ಎಲ್ಲರೂ ವಿಚಾರ ಮಾಡ್ತಾರೆ. ನಾನು ಈಗಾಗಲೇ ಮೇಲಿಂದ ಹೇಳ್ತಾ ಇರ್ತೀನಿ ತಮಗೆ ಏನಪ್ಪ ಅಂದ್ರೆ ಸ್ಮಶಾನ ವೈರಾಗ್ಯ ಅಂತ. ಸ್ಮಶಾನದಲ್ಲಿ ಇದ್ದಾಗ ನಮ್ಗೆ ಏನೂ ಬೇಡಪ್ಪ ನಮ್ಗೆ ಮುಗೀತು ಅಂತ ಹೇಳ್ತೀವಿ, ಹೊರಗೆ ಬಂದ ತಕ್ಷಣ ಆ ಬಡ್ಡಿ ರೊಕ್ಕ ಕೊಟ್ಟಿಲ್ಲ ನೋಡಪ್ಪ ಅಂತ ಹೇಳ್ತಿರ್ತೀವಿ. ಅಂದರೆ ಇದರ ಅರ್ಥ ಇಷ್ಟ, ಹೊಳೆ ಬಂದಾಗ ನಾವು ವಿಚಾರ ಮಾಡೋಕ್ಕಿಂತಲು, ಪ್ರವಾಹ ಬಂದಾಗ ನಾವು ವಿಚಾರ ಮಾಡೋಕ್ಕಿಂತಲು, ಅದಕ್ಕೆ ಪೂರ್ವದಲ್ಲಿ ಏನು ಮಾಡಬೇಕಾಗಿದೆಪ್ಪ ಅದು ಇದು ಗೋಕಕ್ಕಂದು ಮೆನ್ನಲ್ಲಿ ಬಂದೇ ಬರ್ತದೆ. ಏನು ಈ ಒಂದು ದನದ ಪೇಟೆ ಆಗಿರ್ಬೋದು, ಹಳೆ ದನದ ಪೇಟೆ, ಅದ್ರ ಜೊತೆಗೆ ಅಲ್ಲಿ ದಾಳಿಂಬ್ರಿ ತೋಟ, ಇನ್ನುಳಿದ ಕಡೆ ಏರಿಯಾದಲ್ಲೇ ಬೋಜಗಾರ ಓಣಿಯಲ್ಲೇ ಮುಂದೆ ಉಪ್ಪಾರ ಓಣಿಯಲ್ಲಿ ಹಾಗೆ ನೀರು ಇನ್ನೂ ಹೆಚ್ಚಾದ ಮುಂದೆ ಬರ್ತದೆ. 2019 ಜೈನರ ಉಣಿತನ ನೀರು ಬಂದಿತ್ತು, ಇಡೀ ಊರಿನ ಸುತ್ತುವರಿಯುವಂಥದ್ದಿತ್ತು. ಈ ಒಂದು ಇನ್ನುಳಿದ ಏನಪ್ಪ ಅಂತಂದರೆ ಈ ಬಾಂಬೆ ಚಾಳ ಕಡೆಯೂ ನೀರು ಬಂದಿತ್ತು. ಅಂದ್ರೆ ಇಡೀ ಗೋಕಾಕನ ಆವರಿಸುವಂಥ ಒಂದು ಪರಿಸ್ಥಿತಿ ಬಂತು. ಅದೇ ರೀತಿ ಮುಂದಿನ ಹಳ್ಳಿಗಳಿಗೂ ಸಹಿತ, ಅದರಲ್ಲೂ ಮುಖ್ಯವಾಗಿ ಇಲ್ಲೇ ಬರುತ್ತಿರುವಂಥ ಅಡಿಬಿಟ್ಟೆ ಆಗಿರ್ಬೋದು, ಮುಂದೆ ವಡೆರಟ್ಟೆ ಆಗಿರ್ಬೋದು, ಹುಣಸಾಳ ಆಗಿರ್ಬೋದು, ಉದ್ಗಟ್ಟೆ ಆಗಿರ್ಬೋದು, ನೆಲ ನಟ್ಟೆ ಆಗಿರ್ಬೋದು, ಮುಂದೆ ಮೆಳವಂಕೆ ಆಗಿರ್ಬೋದು, ಇವೆಲ್ಲನೂ ವಿಶೇಷ ಸುಣದೋಳಿ ಮಸೂಪಿ ಮಸೂಪಿ ಇದಂತೆ ಈಗ ನಿಮ್ಗೆ 2019 ನೋಡಿದಾಗ ಯಾವ ರೀತಿ ಬಂದಿತ್ತು ಅಂದರೆ ಇಡೀ ಊರಿಗೆ ಕೂಡ ತೊಂದರೆಯನ್ನು ಅನುಭವಿಸಿತ್ತು. ಎಲ್ಲ ಒಂದ ಅಂತ ಅಲ್ಲ, ಇಂಥವು ತಿಗಡಿ ಇವೆಲ್ಲ ಊರುಗಳು ನೀರಿನ ಹಾವಳಿ ಅಂದಾಗ ಏನಪ್ಪ ಅಂತಂದ್ರೆ ಒದ್ದಾಡಿ ಹೋಗಿದ್ದು, ಅನೇಕ ಊರು ಬಿಟ್ಟು ಹೋಗುವಂಥದ್ದು. ಯಾಕಂದರೆ ಹೊಳೆ ಬರಲಿಕ್ಕೆ ಇತ್ತಪ್ಪ ಅಂದ್ರೆ ಏನು ತೋಬೇಕು, ಏನು ಬಿಡಬೇಕು, ಎಲ್ಲಿ ಇಡಬೇಕು, ಯಾರಿಗೂ ಗೊತ್ತಾಗೋದಿಲ್ಲ. ಅದು ಇವತ್ತು ವಿಷಯ. ಇನ್ನೊಂದು ನಿಮಗೆ ಗಮನಾರ್ಹವಾದ ವಿಷಯ ಹೇಳಬೇಕಪ್ಪ ಅಂತಂದ್ರೆ 2019 ಏನೊಂದು ತಾತ್ಕಾಲಿಕ ಪರಿಹಾರ ಕೊಟ್ಟಿತ್ತಲ್ಲ ರೈತರಿಗೆ, ಅಲ್ಲಿ ವಾಸವಾಗಿರುವಂಥ ಜನರಿಗೆ, ಲಾಸ್ ಆದಂಥ ಜನರಿಗೆ, ಆ ಪರಿಹಾರ ಇನ್ನೂ ಭಾಳಷ್ಟು ಜನರಿಗೆ ಮುಟ್ಟಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದವು. ಅನೇಕ ರೈತರಲ್ಲೆಲ್ಲ ಮಾತಾಡ್ತಾ ಇರ್ತಾರೆ, ಅಲ್ಲಿ ವಾಸಿಗಳು ಮಾತಾಡ್ತಾ ಇರ್ತಾರೆ, ಇನ್ನೂ ಬಂದಿಲ್ಲರಿ ಅಂತಾರೆ. ಅಂದ್ರೆ ಆಗ ಬಂದಾಗ ಒಂದು ಸ್ವಲ್ಪ ಏನೋ ಕಾಂಬಳಿಯೋ ಚಾದರೋ ಕೌದೋ ಏನೋ ಕೊಟ್ಟು ಸಮಾಧಾನ ಮಾಡಿ ಅವ್ರು ಒಂದಿಷ್ಟೇನೋ ನಾವು ಒಂದು ಪರಿಹಾರ ಕೊಟ್ಟರೆ ಈ ಪರಿಹಾರ ಶಾಶ್ವತ ಅಲ್ಲ ಅನ್ನೋದು ಅಷ್ಟು ಸತ್ಯದ. ಅದಕ್ಕಾಗಿ ಈ ಎಲ್ಲ ಏರಿಯಾದಲ್ಲಿ ನಾನು ಹೇಳ್ತೀನಿ, ಈಗಾಗಲೇ ಇವೆಲ್ಲ ಹಳ್ಳಿಗಳಾಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಇನ್ನುಳಿದೆಲ್ಲ ಕಡೆ ಇಲ್ಲಿಯೇ ಏನು ನದಿ ದಂಡಿ ಮೇಲೆ ಜನ ವಾಸ ಮಾಡ್ತಾರಲ್ಲ, ಈ ಅಡಿಬಟ್ಟಿ ಮತ್ತು ಮೆಳವಂಗಿ ನಮ್ಮ ಎಂದು ನೋಡ್ತಾ ಇರ್ತೀವಿ. ಆ ಜನರಿಗೆ ಇನ್ನೊಂದು ಎತ್ತರ ಸ್ಥಾನಕ್ಕೆ ಯಾಕೆ ಒಂದು ಹಳ್ಳಿಯನ್ನು ಶಿಫ್ಟ್ ಮಾಡಬಾರ್ದು ಅಂತ ಶಿಫ್ಟ್ ಮಾಡಿ ಶಾಶ್ವತ ಪರಿಹಾರ ಯಾಕೆ ಕೊಡಬಾರ್ದು. ಈಗ ಬಾಗಲಗುಡಿಯಲ್ಲಿ ನೋಡ್ರಿ, ತಾ ಹಿನ್ನೀರು ಬರ್ತದೆ ಅಂತೇಳಿ ಒಂದು ಅನುಕೂಲ ಮಾಡಿಕೊಟ್ರು, ನವನಗರ ಬೆಳೀತು, ಅಲ್ಲಿ ಎಷ್ಟೋ ಪ್ರಮಾಣದ ಹೊಡೆದುಕೊಳ್ಬಿಡುವಂಥದ್ದು ನೋವುಗಳು ತೊಂದರೆಗಳು ಅನುಭವಿಸೋದು ಕಡಿಮೆ ಆಯಿತು. ಹಿಂಗೆ ಇಲ್ಲೂ ಸಹಿತೀವಿ ಎಲ್ಲ ಭಾಗದಲ್ಲಿ ಘಟಪ್ರಭ ಎಲ್ಲಿ ಬರ್ತದೆ, ಮಾ ಹಿರಣ್ಯಕೇಶಿ, ಹಿರಣ್ಯಕೇಶಿಯಿಂದಾಗಿ ಅಲ್ಲಿ ಸಂಕೇಶ್ವರದಲ್ಲಿ ಮೇಲಿಂದೆಲ್ಲ ನೀರು ಬರ್ತಿರ್ತದೆ. ಅಲ್ಲೇ ಯಾವುದಪ್ಪ ಅಂತಂದ್ರೆ ವಿಶೇಷವಾಗಿ ಈ ಸಂಕೇಶ್ವರದಲ್ಲಿ ಈ ನದಿ ಮಠ ಅಂತ ಬರ್ತದೆ ಏರಿಯಾ, ಅಥವಾ ಶಂಕರಲಿಂಗ ದೇವಾಲಯ ಬರ್ತದೆ. ಈ ಒಂದು ಏರಿಯಾದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನೀರು ಬರ್ತಿರ್ತದೆ, ಮಠಗಲ್ಲಿ ಮತ್ತು ನದಿಗಲ್ಲಿ ಅಂತ ಹೆಸರುಗಳಿದ್ದ ಅವರಿಗೆ, ಅಲ್ಲಿ ಸಹ ನೀರು ಏಕಾಗಿ ಮೇಲೆ ಬರ್ತದೆ. ಇಂಥವು ಕೆಲವೊಂದು ಏರಿಯಾಗಳಲ್ಲಿ ನೀರು ಇಳುಕಿಳಿಗೆ ಸಹಜವಾಗಿ ಹರಿದು ಬರ್ತಿರ್ತದೆ. ಅಂಥ ಏರಿಯಾದಲ್ಲಿ ಅಲ್ಲಿ ಜನರನ್ನು ಅಲ್ಲಿ ಬಿಡಿಸಿ ಮತ್ತೊಂದವ್ರಿಗೆ ಎತ್ತರದ ಸ್ಥಾನದಲ್ಲಿ ಯಾಕೆ ನಾವು ಸ್ಥಳಗಳನ್ನು ಅವಕಾಶ ಮಾಡಿಕೊಡಬಾರದು ಅಂತ. ಯಾಕಂದರೆ ಈಗಾಗಲೇ ಗೋಕಾದಿ ಏರಿಯಾಗಳ ಈಗ ನಾನು ಹೇಳಿದ್ದಲ್ಲ ನಿಮಗೆ, ಈ ಕುಂಬಾರೋಣಿ ಆಗಿರ್ಬೋದು, ಆನಂತರ ನಮ್ಮ ಏನಪ್ಪ ಅಂತಂದರೆ ದಾಳಂಬರಿ ತೋಟ ಆಗಿರ್ಬೋದು, ಅಥವಾ ಹಳೆ ದನದ ಒಂದು ಪೇಟೆ ಆಗಿರ್ಬೋದು, ಈ ಎಲ್ಲ ಸುತ್ತಮುತ್ತ ಏರಿಯಾ ಇಳುಕಿಳಿರೋದ್ರಿಂದ ನೀರು ಏಕಾಗಿ ಬಂದ ತಕ್ಷಣ ಮುಳುಗಿ ಹೋಗುವಂಥ ಸಾಧ್ಯತೆಗಳು ಇರ್ತಾವೆ. ಅವರೆಲ್ಲ ಒಂದು ಮತ್ತೊಂದು ಶಿಫ್ಟ್ ಮಾಡಿ ಶಾಶ್ವತವಾಗಿ ಅವ್ರಿಗೆ ಬದುಕು ಮಾಡೋ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಶಾಸಕರು ಮಾಡಬೇಕಾಗಿದೆ. ಅದನ್ನು ಮಾಡೋದು ಅವ್ರ ಕರ್ತವ್ಯನೂ ಹೌದು. ಅದೇ ರೀತಿ ಈ ಒಂದು ಈ ಹೊಸ ತಾಲೂಕಾಗಿ ನಿರ್ಮಾಣ ಅಂತ ಮುಳುಗಿಯಲ್ಲೂ ಸಹಿತ ಇವೆಲ್ಲ ಹಳ್ಳಿಗಳೆಲ್ಲ ಬರ್ತಾವೆ.
ಮಸ್ಗುಪ್ಪಿ ಸುಣದೊಳ್ಳಿ ಉದ್ಗಟ್ಟಿ ಹುಣಸಾಳ ಒಡಲಟ್ಟಿ ಎಷ್ಟು ನದಿ ಅವೆಲ್ಲ ಇವೇನು ನದಿ ದಂಡಿ ಮೇಲೆ ಇದ್ದಾವೆ. ಇವುಗಳಿಗೆಲ್ಲರಿಗೂ ಒಂದು ಶಾಶ್ವತ ಪರಿಹಾರ ಹುಡುಕಬೇಕಾಗಿದೆ. ಅದೇ ಮೊದಲ ತಾಲೂಕಿನ ಏನೋ ಪರಿಹಾರ ಹುಡ್ಕೊಂಡಿದ್ದ ಮಲ್ಲಾಪುರ ಅನ್ನುವಂಥದ್ದು, ಅಕ್ಕಿ ಮರಡಿ ಅನ್ನೋಲೆ, ಇಲ್ಲಿ ಒಂದು ಸ್ವಲ್ಪ ಮೆರಜಿ ಅನ್ನೋಲೆ ಪುನರ್ವಸತಿ ಕೆಲಸಗಳನ್ನ ಮಾಡಿ ಅಲ್ಲಿ ಜನರಿಗೆ ನೀರು ತೊಂದರೆ ಆಗಂತ ಒಂದು ಎತ್ತರ ಪ್ರದೇಶಕ್ಕೆ ಓದಿದ್ದಾರೆ. ಇಲ್ಲೂ ಸಹಿತ ಇಲ್ಲಿ ಶಾಸಕರು ಸಹಿತ ಈ ಗೋಕಾಕದ ಬಗ್ಗೆ ಅದು ಹಿಂದಿದಂತೆ ಇನ್ನೂ ಈಗ ಹೇಳಿದ್ದಲ್ಲಿ ಸಂಕೇಶ್ವರದಂತೆ ವಿಶೇಷವಾಗಿ ಎಮ್ ಕೆ ಮಟ್ಟಿಗೆ ಬರ್ತದೆ ಅಂತ ಅವರು ಅಲ್ಲಿ ಮುಂದೆ ಇದೇ ಕಾಲಕ್ಕೆ ಇಲ್ಲೇ ಅವರುಗಳ ಹುಕ್ಕಿರಿ ತಾಲೂಕು ಬರ್ತದೆ, ಅವರುಗಳಲ್ಲಿ ಬರ್ತದೆ ಹಳ್ಳಿ ಮಟ್ಟಿ, ಅದು ಇಲ್ಲೇ ಏನಪ್ಪ ಮುಧೋಳ ತಾಲೂಕಲ್ಲಿ ಬರ್ತದೆ, ಇವೆಲ್ಲ ಸುಣದೂಳಿ ಇವೆಲ್ಲ ಕಡೆಯೂ ಸ್ವಲ್ಪ ಎತ್ತರದ ಪ್ರದೇಶಗಳಿಗೆ ಇವುಗಳು ಹಾಕುವಂಥ ಪ್ರಯತ್ನವನ್ನು ಇಲ್ಲಿ ಶಾಸಕರು ಮತ್ತು ಇಲ್ಲಿ ನೀರಾವರಿ ತಜ್ಞರು ವಿಚಾರ ಮಾಡಿ ಈ ನೆರೆ ಹಾವಳಿಯಿಂದ ಮೊದಲು ಸುರಕ್ಷಿತ ಜಾಗಕ್ಕೆ ಅವ್ರನ್ನೆಲ್ಲರನ್ನು ಕಳಿಸುವಂಥ ಒಂದು ಪುನರ್ವಸತಿ ಕೆಲಸ ಆಗಬೇಕಾಗಿದೆ. ಇದು ಆಗುವುದು ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಮಾಡಿದ್ರೆ ಆಗ್ತದೆ, ಮತ್ತು ಜನರು ಸಹಿತ ತಮ್ಮ ನಿಜವಾದ ಏನು ಬೇಡಿಕೆಗಳು ಜನರು ಮುಂದೆ ಇದು ಸರ್ಕಾರ ಮುಂದೆ ಇರಬೇಕಾಗ್ತದೆ. ಯಾಕೆಂದರೆ ಅನೇಕ ಇಲ್ಲೇ ನಾವು ನೋಡ್ತಾ ಇದ್ವಿ, ಇನ್ನೂ ಈ ಬ್ರಾಹ್ಮಣ ರೋಣಿ ಅಥವಾ ಒಂದು ಈ ಒಂದು ಹನಪೇಟೆ ಎಲ್ಲ ಏರಿಯಾದಲ್ಲೇ 2019 ಸಾಕಷ್ಟು ನೀರು ಬಂದಿದ್ದು ಗೊತ್ತದ, ಅದು ಅಲ್ಲೇ ಮನೆಗಳಲ್ಲಿ ಕಟ್ಕೊಂಡು ಈಗೂ ಸಹಿತ ಅಲ್ಲೇ ಇರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಜನ. ಈ ಜನರ ಸಹಿತ ವಿಚಾರ ಮಾಡಬೇಕಾಗಿದೆ, ಇದು ಸುರಕ್ಷಿತ ಅಲ್ಲಪ್ಪ ಅಂತ. ಈಗ ಮತ್ತೆ ಹೊಳೆ ಬಂದಪ್ಪ ಅಂದ್ರೆ ಮತ್ತದ ಪರಿಸ್ಥಿತಿ ಅಂದ್ರೆ ಜನನು ತಮಗೆ ಹೊಸ ಜಾಗವನ್ನು ಕೊಡುವಂಥ ಒಂದು ಸರ್ಕಾರದ ಒತ್ತಾಯ ಮಾಡಬೇಕು. ಇಲ್ಲಿ ಶಾಸಕರಾಗಿರ್ಬೋದು ಮತ್ತವರು ಆಗಿರ್ಬೋದು ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡುವಂಥದ್ದು. ಯಾಕಂದರೆ ಮೊದಲೇನು ಸರಿ ಒಂದು ಕಾಲಕ್ಕೆ ಏನಿತ್ತಪ್ಪ ಅಂತಂದ್ರೆ ವಿಶೇಷವಾಗಿ ಡ್ಯಾಮ್ಗಳಿಲ್ಲ ಸಮಯದಲ್ಲ ಇನ್ನುಳ್ಳ ಸಮಯದ ಹಿಂದಿನ ಕಾಲದಲ್ಲೇ ನದಿಗಳ ದಂಡಿ ಮೇಲೆ ಮನೆಗಳನ್ನು ಕಟ್ಟುವಂಥದ್ದು ಸಹಜಿತ್ತು. ಯಾಕಂದ್ರೆ ನೀರಿಗೆ ನಳಗಳ ವ್ಯವಸ್ಥೆ ಇರಲಿಲ್ಲ, ನೀರು ತಂದು ಹಾಕುವಂಥ ವ್ಯವಸ್ಥೆಗಳು ಇರಲಿಲ್ಲ, ಆವತ್ತು ನದಿ ಸಮೀಪಿದ್ದಷ್ಟು ಒಳ್ಳೆಯದಪ್ಪ ಅಂತಿದ್ರು. ಮತ್ತು ಆವತ್ತು ಏಕಾಗಿ ದೊಡ್ಡ ಪ್ರವಾಹಗಳು ಬರುತ್ತಿರಲಿಲ್ಲ, ಬಂದರೂ ಸಹಿತ ಆವತ್ತು ನೋಡುವಂಥ ಕೇಳೋದು ಇವತ್ತಿನ ವ್ಯವಸ್ಥೆನೂ ಇರಲಿಲ್ಲ. ಬಟ್ ಇವತ್ತು ಏನಾಗಿತ್ತು ಅಂದರೆ ಎಲ್ಲ ವ್ಯವಸ್ಥೆಗಳು ಇದ್ದಾವೆ ಇಲ್ಲಂತಲ್ಲ. ಮತ್ತು ಇನ್ನೊಂದು ನಿಮ್ಮ ನೀರನ್ನು ಎಲ್ಲಿ ಬೇಕಾದ್ರೂ ಸಹಿತ ಒಯ್ಯುವಂಥದ್ದು ನೋಡಿ ನೋಡ್ತಾ ಇದ್ದೀವಿ ನಾವೆಲ್ಲ. ಇಲ್ಲೇ ನಮ್ಮ ಘಟಪ್ರಭೆಯಿಂದ ಈ ಹಿಡ್ಕಲ್ ಡ್ಯಾಮ್ದು ಬೆಳಗಾವಿಗೋ ಇನ್ನೆಲ್ಲಿಗೋ ಒಯ್ಯುವಷ್ಟು ಮಟ್ಟಿಗೆ ಇವತ್ತು ನೀರಾವರಿ ಒಂದೇನಪ್ಪ ವ್ಯವಸ್ಥೆಗಳಾಗಿದ್ದಾವೆ. ಮತ್ತು ಮಲಪ್ರಭಾದಿಂದ ನಾವು ಹುಬ್ಬಳ್ಳಿ ಧಾರವಾಡ ಥರ ನೀರು ಒಯ್ಯುವಂಥದ್ದು ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಯಲ್ಲಿ ಆದಷ್ಟು ಸುರಕ್ಷಿತವಾದ ಪ್ರದೇಶಗಳಲ್ಲಿ ಜನರನ್ನು ಶಿಫ್ಟ್ ಮಾಡುವಂತಹ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ನದಿ ದಂಡಿಯಲ್ಲಿ ಇರುತ್ತಿರುವಂತಹ ಈ ಒಂದು ಏನು ಜನವಸ್ತಿ ಅದಲ್ಲ, ಜನವಸ್ತಿಯನ್ನು ಮೊದಲನೇದಾಗಿ ಶಿಫ್ಟ್ ಮಾಡೋದು, ಎರಡನೇದಾಗಿ ಇನ್ನೊಂದು ಕಡೆ ಶಿಫ್ಟ್ ಮಾಡಿ ಅವ್ರಿಗೆ ಒಂದಲ್ಲಿ ಹೌದಪ್ಪ ನಮ್ಮ ನೆಮ್ಮದಿ ಬದುಕಿಲ್ಲದ ಒಳ್ಳೆಯದಂತ ಇನ್ನೊಂದು ಭಾವನೆ ತರುವಂಥ ಕೆಲಸ ನಮ್ಮ ಜನಪ್ರತಿನಿಧಿಗಳದ್ದು, ಶಾಸಕರದ್ದು ಮತ್ತು ಎಂ ಪಿಗಳದ್ದು ಇಬ್ಬರದ್ದು ಅದ. ಮತ್ತು ಅದ್ರ ಜೊತೆಗೆ ಇನ್ನೊಂದಿಷ್ಟು ನಾವು ಹೇಳುವಂಥದ್ದು ಏನಪ್ಪ ಅಂದರೆ ಜನನೂ ಜಾಗೃತಿ ತಗೊಂಡ ಹೌದಪ್ಪ ನಾವು ಸುರಕ್ಷಿತವಾದ ಜಾಗಕ್ಕೆ ಹೋಗ್ಬೇಕು, ಏ ನಮ್ಮ ಪೂರ್ವಜರು ಇಲ್ಲಿ ಬದುಕಿದ್ರು ನಾವು ಇಲ್ಲೇ ಬದುಕಬೇಕು ಅನ್ನುವಂಥದ್ದು, ಆದರೆ ಆದ್ಯ ನೆಟ್ಟು ಆಲದ ಮರಕ್ಕೆ ನಾವು ಉರುಳು ಹಾಕೊಳ್ಳೋರು ಅನ್ನುವಂಥದ್ದು ಒಂದು ವಿಚಾರ ಬರ್ತದೆ ಕಾವ್ಯದಲ್ಲೇ. ಅದಾಗಬಾರ್ದು, ಇದೇ ಗಿಡಕ್ಕೆ ಯಾಕೆ ಉರುಳು ಹಾಕೋಬೇಕು, ದೊಡ್ಡ ಇನ್ನೂ ರಗಡ ಗಿಡಗಳು ಇದ್ದಾವಲ್ಲ ಅಂತೇಳಿ ಜೋಕನು ಮಾಡುವಂಥವ್ರು ಇದ್ದಾರೆ ಇಲ್ಲಂತಲ್ಲ. ಆದರೆ ನಮ್ಮ ನೆಲದ ಬಗ್ಗೆ ನಮ್ಮ ಜನದ ಬಗ್ಗೆ ಪ್ರೀತಿ ವಿಶ್ವಾಸ ಇರ್ತದೆ, ಯಾರು ಬೇಡ ಅಂತ ಕೇಳೋದಿಲ್ಲ. ಆದರೂ ಸಹಿತ ನಮ್ಮ ಜೀವಕ್ಕೆ ಅಪಾಯ ಆಗುವಂಥ ಸಂದರ್ಭದಲ್ಲೇ ಸರ್ಕಾರ ಸೂಚಿಸಿದ್ದಾಗಲಿ ಸರ್ಕಾರ ಬೆನ್ನತ್ತಿ ನಮ್ಮ ಹೊಸ ಹೊಸ ಒಂದು ಪ್ಲಾಟ್ಗಳನ್ನು ಜಾಗಗಳನ್ನು ತೆಗೆದುಕೊಂಡು ನಾವು ಶಿಫ್ಟ್ ಆಗೋದು ಭಾಳ ಯೋಗ್ಯ. ಇಲ್ಲಾಂದರೆ ಇದು ನಿರಂತರ ಬರುತ್ತಲ್ಲ ರೀ, ಯಾಕಪ್ಪ ಅಂತಂದ್ರೆ ಈಗ ಹೇಳಿ ಮ್ಯಾನ್ ಮೇಡ್ ಇವೆಲ್ಲ ಡ್ಯಾಮ್ಗಳನ್ನು ಮಾಡಿದ್ವಿ, ಡ್ಯಾಮ್ಗಳ ಮಣ್ಣಿನ ಸಂಗ್ರಹ ಕೆಳಗೆ ರ್ಯಾವಿ ಒಂದು ಏನು ನದಿ ಮಣ್ಣು ಸಂಗ್ರಹ ಆಗ್ತಾ ಆಗ್ತಾ ನೀರಿನ ಪ್ರಮಾಣ ಸ್ಟೋರ್ ಹೆಚ್ಚಾಗಲಿಲ್ಲಪ್ಪ ಅಂದರೆ ಡ್ಯಾಮ್ದಲ್ಲ ಅದು ಎಕ್ಸಸ್ ನೀರು ಏನಾಗಿಬಿಡುತ್ತದಪ್ಪ ಅಂದ್ರೆ ಹರಿದು ಬರುವಂಥದ್ದು ಆಗ್ತದೆ. ಕೆಲವೊಮ್ಮೆ ಯಾವ ರೀತಿ ಮಳೆ ಬರ್ತದೆ ಏನೋ ಗೊತ್ತಿಲ್ಲ. ಮತ್ತು ಕಾಡುಗಳನ್ನು ಸಹಿತ ಎಲ್ಲ ಕಡದು ಹೋಗ್ಬಿಟ್ಟಿದ್ವಿ. ಇವತ್ತು ಆ ಎಲ್ಲ ಕಾಡಿನ ಮಣ್ಣು ಸಹಜವಾಗಿ ಈ ಒಂದು ನದಿಯಲ್ಲಿ ಹರಿದು ಬರೋದ್ರಿಂದಾಗಿ ಈ ಡ್ಯಾಮ್ಗಳು ಸಹಿತ ಜಲ್ದಿ ಈ ಒಂದು ಏನಪ್ಪ ತುಂಬುವಂಥ ಮಣ್ಣಿನಿಂದ ಉಸಿರಿನ ತುಂಬುವಂಥ ಸಾಧ್ಯಗಳು ಹೆಚ್ಚಿದಾವೆ. ಅದಕ್ಕೆ ಇವೆಲ್ಲ ನೆಲೆಗಟ್ಟಿನಲ್ಲಿ ಒಂದು ಡ್ಯಾಮ್ಗಳನ್ನು ಸ್ವಚ್ಛ ಮಾಡಿಸ್ಬೇಕು. ಮೇಲಿನ ಮೇಲೆ ಪ್ರತಿ ವರ್ಷವೂ ಅಲ್ಲಿ ರವಿ ಮಂತ್ರ ಹಾಕಿದರೆ ಸಹಜವಾಗಿ ಭೂಮಿಯೂ ಫಾರ್ಮುಲ್ ಆಗ್ತಾವೆ ಸುತ್ತಮುತ್ತಿದ್ದಂಥದ್ದು. ಎರಡನೇದಾಗಿ ಭಾಳ ಮಹತ್ವದ ಏನಪ್ಪ ಅಂತಂದ್ರೆ ನದಿಯ ದಂಡೆಯಲ್ಲಿ ಬರುತ್ತಿರುವಂಥ ಹಳ್ಳಿಗಳಾಗಿರ್ಬೋದು, ಯಾವುದು ಪಟ್ಟಣದಾಗಿರ್ಬೋದು, ಪಟ್ಟಣ ಒಂದು ಭಾಗ ಆಗಿರ್ಬೋದು, ಅವುಗಳನ್ನೆಲ್ಲ ನೀರು ಬರಲಾರ ಜಾಗದಲ್ಲೇ ಶಿಫ್ಟ್ ಮಾಡುವಂಥದ್ದು ಮಾಡಬೇಕು. ಪುನರ್ವಸತಿ ಕೆಲಸ ಪರ್ಮನೆಂಟ್ ಆಗಿ ಮಾಡಬೇಕು. ಸುಮ್ಮನೆ ಈಗ ಮಳೆ ಬಂದಾಗ ಜೋರಾದಾಗ ಹೊಳೆ ಹರ್ಕೊಂಡು ಬಂದಾಗ ನಾವು ಇಲ್ಲದ ಕೆಲಸಗಳನ್ನು ಮಾಡೋಕ್ಕಾದ್ರೆ ಜೀವ ಹಾನಿನೂ ಆಗ್ತಾವೆ. ಮತ್ತು ಅನೇಕರು ಅನೇಕ ವಸ್ತುಗಳನ್ನ ಕಳ್ಕೊಳ್ಳುವಂಥದ್ದು ಬದುಕಿನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಬರ್ತಾವೆ. ಮತ್ತು ಇದು ಮ್ಯಾಲ ಮೇಲೆ ಬರೋದು ಅನ್ನೋದು ಇದು ನಿನ್ನ ನದಿ ಯಾಕೆ ಬರೋದಪ್ಪ ಅಂತಂದ್ರೆ ಈಗ ಹೇಳಿದ್ದು ನಿಮಗೆ ಅದು ಸಹಜ ನಿಸರ್ಗ ಸಹಜವಾಗಿ ಬರುವಂಥದ್ದು. ಮತ್ತು ನಾವು ಆದಷ್ಟು ನಳಿ ಕೆಳಗೆ ಈ ಬೆಂಗಳೂರು ಸಿಟಿನೂ ಹಂಗಾಗಿದ್ದವ್ರು ಇವತ್ತು ಮೊನ್ನೆ ನೀವು ಚೆನ್ನೈ ಇದು ನೋಡಿರ್ಬೋದು, ಚೆನ್ನೈ ಎಲ್ಲ ಸಿಮೆಂಟಿಕರಣ ಆಗಿದ್ದರಿಂದಾಗಿ ಅಲ್ಲಿ ಮಳೆ ಇದೇ ರೀತಿಯ ಜೋರ್ದಾರ ಆದಾಗ ಇಡೀ ಚೆನ್ನೈ ಮುಳುಗಿ ಹೋಗುವಂಥ
ಪ್ರಸಂಗ ಬಂದಿತ್ತು. ಆ ರೀತಿ ಇಲ್ಲೂ ಆಗುವ ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ಇವ ನಾವು ಮೊದಲನೇದಾಗಿ ಸಿಮೆಂಟಿಕಲ್ಲಿ ಮಾಡ್ಕೊಳ್ತಾ ಇದ್ವಿ ಊರುಗಳನ್ನು, ನಗರಗಳನ್ನು. ಅವ್ರು ನೀರು ನೆಲದಲ್ಲಿ ನೀರು ಹಿಂಗೆ ಹೋಗುವುದಿಲ್ಲ. ಮತ್ತು ಅದೇ ಕಾಲಕ್ಕೆ ಡ್ಯಾಮ್ಗಳಾಗಲಿ ಇನ್ನುಳಿದಾಗಲಿ ನಿಸರ್ಗದ ಮೇಲೆ ನಾವು ಗಿಡಗಳನ್ನ ಕಡಿದು ಹೋದ್ರಿಂದಾಗಿ ಭಾಳಷ್ಟು ಅರಣ್ಯವನ್ನು ಡಿಫಾರೆಸ್ಟೇಷನ್ ಮಾಡಿದ್ರಿಂದಾಗಿ ಅಲ್ಲಿಯೇ ಗಿಡಗಳು ಇಲ್ಲದ್ರಿಂದಾಗಿ ಅಲ್ಲಿಯೂ ಸಹಿತ ಮಳೆ ಜೋರಾಗಿದ್ದರಿಂದಾಗಿ ಆ ನೀರು ಹೆಚ್ಚು ಒಮ್ಮೆಗೆ ಹರಿದು ಬರೋದ್ರಿಂದಾಗಿ ಏನಾಗ್ತಾವಪ್ಪ ಅಂದ್ರೆ ಇಂಥ ಅನಾಹುತಗಳು ಆಗ್ತಾ ಹೋಗ್ತಾ ಇರ್ತಾವೆ. ಅದಕ್ಕೆ ಈ ದಿಸೆಯಲ್ಲಿ ನಮ್ಮ ಜನನಾಯಕರು, ಜನನಾಯಕ ಆದಂಥವರು ವಿಶೇಷವಾಗಿ ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಗೋಕಾಕ್ ಆಗಿರ್ಬೋದು ಅಥವಾ ಮುಂದಿನ ಹಳ್ಳಿಗಳಾಗಿರ್ಬೋದು, ಇದೇ ರೀತಿ ಮುದುಗಳು ಗೀದುಗಳು ಎಲ್ಲ ತರ ಬಾಗಲಗುಡಿ ತನಕ ಘಟಪ್ರಭಾ ನೈದ್ಯದ ಬರ್ತದೆ. ಮುಂದೆ ಈ ಹುಕ್ಕೇರಿಗೆ ಶುರು ಆಗ್ತದೆ ಹುಕ್ಕೇರಿ ಅಂದರೆ ಅದಕ್ಕೆ ಹಿಂದಿನಿಂದ ಈ ಜಾಗಗಳಲ್ಲಿ ಸಹಿತ ಒಂದಿಷ್ಟು ಅಲ್ಲಿಯೂ ಶಾಸಕರು ಪ್ರಯತ್ನ ಮಾಡಿದರೆ ಈ ನೆರೆ ಹಾವಳಿಗಳನ್ನು, ಈ ಪ್ರವಾಹಗಳನ್ನು ತಡಿಬೋದಾಗ್ಯದ. ಇದು ಮಾಡಲಿಕ್ಕೆ ಸಾಧ್ಯದ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಸಲುವಾಗಿ ಫಂಡು ಬರ್ತಿರ್ತದೆ. ಅದು ಸರಿಯಾಗಿ ನಾವು ಯುಟಿಲೈಸ್ ಮಾಡಿದರೆ ಅದನ್ನು ಯಾವ ಉದ್ದೇಶ ಏನು ತೆಗೆದುಕೊಂಡಿದ್ದೀವೋ ಅದೇ ಉದ್ದೇಶಕ್ಕೆ 40% ತೊಗೊಳ್ಳಾರದ. ಅದರಲ್ಲಿ ಎದಕ್ಕೆ ದುಡ್ಡು ಬಂದಿರ್ತದೆ ಅದಕ್ಕೆ ಖರ್ಚು ಮಾಡಿದರೆ ನಿಶ್ಚಿತವಾಗಿ ಇವೆಲ್ಲ ಸಾಧ್ಯಗಳದಾವೆ. ಮತ್ತು ಗೋಕಾಕದ ಈ ಕೆಲವು ಈರ ಹೇಳಿದ್ದಲ್ಲ, ಈ ಭಾಗಗಳನ್ನು ಮಾತ್ರ ಯಾವ ಕಾಲಕ್ಕಾದ್ರೂ ಶಿಫ್ಟ್ ಮಾಡಲೇಬೇಕಾಗ್ಯದ. ಶಿಫ್ಟ್ ಮಾಡೋದು ಉಳಿಸ್ಕೊಂಡು ಹೋದ್ರೆ ಇದು ನಿರಂತರವಾಗಿ ಮೇಲಿನ ಮೇಲೆ ಬರುತ್ತಿರುವಂಥ ಒಂದೇನಪ್ಪ ಅಂದ್ರೆ ರೋಗಿದ್ದಾಗಿದ್ದು ನೆರೆ ಹಾವಳಿ ಅದು ಬರುವುದನ್ನು ಅಲ್ಲಿ ಜನಕ್ಕೆ ತೊಂದರೆ ಕೊಡೋದನ್ನು ಜನ ಅದು ಸಹಿತ ಒಂದು ತಮ್ಮ ಪೂರ್ವದ ಈ ಒಂದು ಅಭಿಲಾಷೆ ಪ್ರೀತಿ ಅದ ಅದನ್ನು ಸ್ವಲ್ಪ ಕಳೆದುಕೊಂಡು ಎತ್ತರ ಸ್ಥಳಗಳಿಗೆ ನಮ್ಮ ಜಾಗ ಕೊಡಿ ಅಂತೇಳಿ ಸರ್ಕಾರಕ್ಕೆ ಬೆನ್ನೈತೆ, ಶಾಸಕರಿಗೆ ಬೆನ್ನೈತೆ. ಊರನ್ನು ಶಿಫ್ಟ್ ಮಾಡುವುದು, ಹಳ್ಳಿಗಳನ್ನು ಸಹಿತ ಇವತ್ತು ಇದೇ ಹೇಳಿ ನಿಮಗೆ ಬಳು ಬಾಳಾಗಿರ್ಬೋದು, ನೆಲ್ಲಾನಟ್ಟೆ ಆಗಿರ್ಬೋದು, ಇನ್ನುಳಿದ ಹಳ್ಳಿಗಳು ಬರ್ತಾವೆ, ನದಿ ದಂಡಿ ಹಿಡ್ಕೊಂಡು ತೆಗಳಿ, ಮತ್ತು ಅದೇ ಕಾಲಕ್ಕೆ ಮಸೂಪಿ ಅಂತ ಹಳ್ಳಿಗಳು, ಇವೆಲ್ಲ ಹಳ್ಳಿ ಜನರು ಎತ್ತರ ಸ್ಥಳಗಳಿಗೆ ನೀರು ಬರಲಾರದ ಏರಿಯಾಗಳಲ್ಲೇ ತಮ್ಮನ್ನು ತಾವು ಸುರಕ್ಷತೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ಅದಕ್ಕೆ ಇವತ್ತು ನಮ್ಮ ಒಂದು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಇದು ಏನಪ್ಪ ಇಡೀ ಈ ಸಮುದಾಯವನ್ನು ಒಂದು ಶಾಶ್ವತ ಪರಿಹಾರ ಮಾಡಿರಿ, ಅವ್ರು ಶಾಶ್ವತವಾಗಿ ಈ ಒಂದು ಪುನರ್ವಸತಿ ಕೆಲಸ ಆಗಲಿ, ಒಂದು ಮೇಲಿಂದಲ್ಲಿ ಬರೀ ಇದಾಗೋದಾಗಬಾರ್ದು. ಒಂದೇನೋ ಅಂತಲ್ಲ ನಮ್ಗೆ ಒಂದು ಕಾಳಜಿ ಕೇಂದ್ರನಲ್ಲಿ ಅಥವಾ ಗಂಜಿ ಕೇಂದ್ರನಲ್ಲಿ ಇದು ಮಾಡಿರಿ, ಆ ಮುಗಿದ ತಕ್ಷಣ ಗಂಜಿ ಕೇಂದ್ರ ಏನಾಗಿರ್ತದೋ ಅಲ್ಲಿ ಇದೇನಾಗಿಲ್ಲ ಏನಾಗಿರೋದಿಲ್ಲ ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲ. ಅದಕ್ಕೆ ತಾತ್ಕಾಲಿಕ ಪರ್ಮನೆಂಟ್ ಸೊಲ್ಯೂಷನ್ ಆದರೆ ಭಾಳ ಉತ್ತಮ ಅಂತೇಳಿ ಇದು ಒಂದಿಷ್ಟು ನಮ್ಮ ಶಾಸಕರಿಗೆ ಮತ್ತು ಅದ್ರ ಜೊತೆಗೆ ನಮ್ಮ ಎಂ ಪಿಗಳಿಗೆ ಒಂದು ರಿಕ್ವೆಸ್ಟಿಂಗ್ ವಿಡಿಯೋ ಇದನ್ನು ಮಾಡಿರಿ. ಈ ದಿಸೆಯಲ್ಲಿ ನೀವು ಏನಪ್ಪ ಅಂದ್ರೆ ಕ್ರಮ ತೆಗೆದುಕೊಂಡು ಭಾಳ ಒಳ್ಳೆಯದಾಗಬಹುದು ಆಗ್ತದೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯವೂ ಆಗ್ಯದ. ಸಾಕಷ್ಟು ಜನರ ಜೊತೆ ಮಾತಾಡಿ ನೋಡಿದಾಗ, ಬೇರೆ ಬೇರೆ ವೈಜ್ಞಾನಿಕವಾಗಿ ಚಿಂತಕರನ್ನು ಕರೆಸಿ ಮಾತಾಡಿಸಿದಾಗ ಅವರೆಲ್ಲರೂ ಹೌದು ರೀ ಒಂದಿಷ್ಟು ಎತ್ತರ ಪ್ರದೇಶಕ್ಕೆಲ್ಲ ಶಿಫ್ಟ್ ಆದರೆ ಒಳ್ಳೆಯದಾಗ್ತದೆ ಅನ್ನೋಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಅದು ನಮ್ಮ ಮಾಧ್ಯಮದ ಕೆಲಸ ಹೌದು, ನಮಗೆ ತಿಳಿಸುವಂಥದ್ದು ತಿಳಿಸಿದ್ದೀವಿ. ಇನ್ನು ನಿರ್ಧಾರ ತಮಗೆ ಬಿಟ್ಟಿದ್ದು. ಮತ್ತು ಜನರಿಗೂ ಸಹಿತ ಈ ಒಂದು ನೆಲೆಯಲ್ಲಿ ನಿಮ್ಮ ಶಾಸಕರನ್ನು ಅದು ಸರ್ಕಾರವನ್ನು ಕೇಳಿಕೊಂಡು ಈ ಒಂದು ಪ್ರವಾಹದ ಹಾವಳಿಗೆ ಶಾಶ್ವತ ಪರಿಹಾರ ಹುಡುಕ್ತೀರಿ ಅಂತ ತಿಳ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಏನು ಸೀತಾರಾಮ್ ಸತ್ಯದ ಕೈಗಳಲ್ಲಿ ಒಂದು ನೀಡೋದು.